ಇದು ಅಸೆಂಬ್ಲಿ ಅಖಾಡ ವಿಶೇಷ. ನಾನು ರಮಾಕಾಂತ್. ಬೆಳಗಾವಿ ಬೆಂಕಿ ಏನು ಮಾಡುತ್ತೆ ಬಿಜೆಪಿಯನ್ನು? ಬೆಳಗಾವಿಯಲ್ಲಿ ಲಕ್ಷ್ಮಣ ಸೌದಿಯವರ ಮೂಲಕ ಹೊಟ್ಕೊಂಡಿರತಕ್ಕಂಥ ಬೆಂಕಿ ಇದು. ಲಕ್ಷ್ಮಣ ಸೌದಿಯವರಿಗೆ ಅಥಣಿ ಟಿಕೆಟ್ ಸಿಗಲಿಲ್ಲ ಅನ್ನೋ ಒಂದು ಕಾರಣವನ್ನು ಮುಂದಿಟ್ಕೊಂಡು ಲಕ್ಷ್ಮಣ ಸೌದಿಯವರು ಆಚೆ ಬಂದಾಯಿತು. ಬಿಜೆಪಿಯ ಸದಸ್ಯತ್ವಕ್ಕೂ ಎಮ್ ಎಲ್ ಸಿ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಾಯಿತು. ಕಾಂಗ್ರೆಸ್ ಬಾವುಟವನ್ನು ಹಿಡ್ಕೊಂಡಿದ್ದು ಆಯಿತು. ಇದಾದ ಮೇಲೆ ಇಷ್ಟೇನಾ ಲಕ್ಷ್ಮಣ ಸೌದಿ ಅಂದರೆ ಇಷ್ಟೇನಾ? ಎಕ್ಸ್ ಡಿ ಸಿ ಎಮ್ ಆಫ್ ಕರ್ನಾಟಕ, ಅವ್ರ ಕೆಪಾಸಿಟಿ ಇಷ್ಟೇನಾ ಅಂತ ಬಂದಾಗ ಇದಿಷ್ಟೇ ಅಲ್ಲ, ಇನ್ನೂ ಒಂದಷ್ಟು ಜನ ಕ್ಯೂನಲ್ಲಿದ್ದಾರೆ. ಆ ಜನಗಳ ವಿಚಾರದಲ್ಲಿ ಬಿಜೆಪಿ ಎಡವಿದೆಯಾ? ಆ ಒಂದು ಕಡೆ ಜಾರಕಿಹೊಳಿ ಅವರನ್ನು ಮೆಚ್ಚಿಸುವ ಸಲುವಾಗಿ ಅಥಣಿಯಲ್ಲಿ ಕುಮಟಳ್ಳಿಗೆ ಟಿಕೆಟನ್ನು ಕೊಡುವ ಸಲುವಾಗಿ ಸೌದಿ ಅವರನ್ನು ಕೆಣಕಿ ಒಂದು ಎಡವಟ್ಟನ್ನು ಮಾಡ್ಕೊಂಬಿಟ್ಟಿದೆಯಾ? ಇದು ಎಡವಟ್ಟು ಅಂದರೆ ಇಲ್ಲಿ ಬರೀ ಪಕ್ಷವಾರು ಅಂತ ಒಂದು ಕಡೆ ನೋಡಬೇಕಾಗತ್ತೆ, ಜೊತೆಗೆ ಕ್ಷೇತ್ರವಾರು ಅಂತ ನೋಡಬೇಕಾಗತ್ತೆ, ವ್ಯಕ್ತಿವಾರು ಅದು ಕೂಡ ಇಂಪಾರ್ಟೆಂಟ್. ಬೆಳಗಾವಿ ರಾಜಕಾರಣ ಅಂತ ಬಂದಾಗ ಬರೀ ಪಕ್ಷನೂ ಅಲ್ಲ, ಬರೀ ಕ್ಷೇತ್ರವೂ ಅಲ್ಲ, ಅಲ್ಲಿ ವ್ಯಕ್ತಿ ಆಧಾರದ ಮೇಲೆ ನಡೆಯುವಂಥ ಚುನಾವಣೆ ಜಾಸ್ತಿ. ಉಮೇಶ್ ಕತ್ತಿ ಅವರಿದ್ದಾಗ ಉಮೇಶ್ ಕತ್ತಿ ಅವರ ಮೇಲೆ ನೀವು ಯಾವುದೇ ಸಿಂಬಲ್ ಕೊಡಿ ಗೆಲ್ಲುವಂಥ ನಾಯಕರು ಬೆಳಗಾವಿ ಭಾಗದಲ್ಲಿದ್ದಾರೆ. ಯಾವುದೇ ಚಿಹ್ನೆ, ಜನ ಇಂಥ ಚಿಹ್ನೆನೇ ಇವತ್ತವರೆಗೂ ನೋಡಿಲ್ಲಪ್ಪ ಅನ್ನೋ ಒಂದು ಚಿಹ್ನೆಯನ್ನು ನೀವು ಕೊಡಿಯಲ್ಲಿ ಒಬ್ಬರಿಗೆ, ಯಾವುದೋ ಪಾರ್ಟಿ ಅಥವಾ ಪಾರ್ಟಿನೇ ಇಲ್ಲ, ಅಲ್ಲಿಂದ ಗೆದ್ದು ಬರತಕ್ಕಂಥ ಅನೇಕ ನಾಯಕರು ಬೆಳಗಾವಿ ಭಾಗದಲ್ಲಿದ್ದಾರೆ. ಅಟ್ ದ ಸೇಮ್ ಟೈಮ್ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚಿನ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರತಕ್ಕಂಥ ಜಿಲ್ಲೆ ಅದು ಬೆಳಗಾವಿ. ಬೆಂಗಳೂರು 28 ಆದರೆ ಅದು 18. ಈ ಕಾರಣಕ್ಕೋಸ್ಕರನೇ ಬೆಳಗಾವಿಯಲ್ಲಿ ಮೋದಿ ರ್ಯಾಲಿ, ಬೆಳಗಾವಿಯಲ್ಲಿ ಅಮಿತ್ ಶಾ, ಬೆಳಗಾವಿಯಲ್ಲಿ ನಡ್ಡಾ, ಇನ್ನೊಂದು ಮತ್ತೊಂದು ಈ ಥರದ ಹೇಳಿಕೆಗಳಿದೆಯಲ್ಲ, ಇದು ಬೆಳಗಾವಿಗೆ ಇವರ ಫೋಕಸ್ ಜಾಸ್ತಿ ಇತ್ತು. ಕಾರಣ ಹೈಯೆಸ್ಟ್ ಸೀಟ್ ಇರೋ ಕಡೆಗೆ ನಮ್ಮ ಭೇಟಿ ಮತ್ತು ಭಾಷಣ ಜಾಸ್ತಿ ಇರಬೇಕು ಅನ್ನೋ ಕಾರಣಕ್ಕೆ. ಆದರೆ ಅಲ್ಲೇನಾಗ್ತಾ ಇದೆ, ಒಂದು ದೊಡ್ಡ ಎಡವಟ್ಟು ಅಲ್ಲಿ ನಡೆದು ಹೋಗಿದೆಯಾ ಬೆಳಗಾವಿ ಭಾಗದಲ್ಲಿ ಅಂತ ಬಂದಾಗ, ಕಮಲಪಾಳ್ಯಕ್ಕೆ ಒಂದು ಕಡೆ ಲಕ್ಷ್ಮಣ ಸವದಿ ಗುಡ್ ಬೈ ಹೇಳ್ತಾರೆ, ಕಾಂಗ್ರೆಸ್ನೊಂದಿಗೆ ಹೊಸ ರಾಜಕೀಯ ಇನ್ನಿಂಗ್ಸ್ ಕಟ್ತಾ ಇದ್ದಾರೆ. ಇದೇ ಲಕ್ಷ್ಮಣ ಸವದಿಯವರು ಡಿ ಕೆ ಶಿ ಅವರೊಂದಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ, ಅನೇಕ ನಾಯಕರೊಂದಿಗೆ ಒಂದು ಕಡೆ ಅಲ್ಲಿ ಕೈ ಎತ್ತಿದ್ದಾರೆ ಅದನ್ನು ನೋಡ್ತಾ ಇದ್ದೀವಿ ನಾವು. ಪ್ರಭಾವಿ ಲಿಂಗಾಯತ ನಾಯಕನನ್ನು ಬಿ ಜೆ ಪಿ ಡ್ರಾಪ್ ಮಾಡಿಬಿಡುತ್ತಾ? ಇಲ್ಲಿ ಬದಲಿ ಅನ್ನೋದು ಬೇರೆ, ಯಾರಿಗೆ ಬದಲಿ ಅನ್ನೋದು ಬೇರೆ. ಯಾರಿಗೆ ಬದಲಿ ಹೇಳ್ಕೊಳಕ್ಕೆ ಹೇಳ್ಬೋದು, ನಾವು ಇವ್ರಿಗೆ ಬದಲಿ ಅವ್ರಿಗೆ ಕೊಟ್ಟಿದ್ದೀವಿ ರೀ, ಅವರು ಅದೇ ಸಮುದಾಯ, ಇವ್ರಿಗೆ ಅದೇ ಸಮುದಾಯ, ನಾಲ್ಕೈದು ಕ್ಷೇತ್ರಗಳು ಆ ಥರ ಇದೆ. ಆದರೆ ನಾಯಕ ಬೇರೆ, ಅಭ್ಯರ್ಥಿ ಬೇರೆ, ವ್ಯತ್ಯಾಸ ಇಷ್ಟೇ ಇರುತ್ತೆ. ಲೀಡರ್ ಬೇರೆ, ಅಭ್ಯರ್ಥಿ ಬೇರೆ. ಅಭ್ಯರ್ಥಿ ಆಯ್ತಪ್ಪ, ಈ ಸಮುದಾಯದವ್ರನ್ನ ನಾವು ತೆಗೆದು ಪಕ್ಕಕ್ಕೆ ಇಟ್ಬಿಟ್ವಿ, ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಡೆ ಇಳಿಸಿದ್ವಿ, ಅದೇ ಸಮುದಾಯದವ್ರನ್ನ ಇನ್ನೊಬ್ರಿಗೆ ನಾವು ಕೊಟ್ವಿ ಎಂದ ಮಾತ್ರಕ್ಕೆ ಅದೇ ಚಾರ್ಮು, ಅದೇ ವರ್ಚಸ್ಸು, ಅದೇ ಒಂದು ತೂಕ, ಅದೇ ಶಕ್ತಿ ಇರಬೇಕಲ್ಲ ಇನ್ನೊಬ್ರಿಗೂ ಕೂಡ. ನಿಮಗೆ ಫೇಸ್ ಚೇಂಜ್ ಆಗುತ್ತೆ, ಜಾತಿ ಸೇಮ್ ಇರಬಹುದು, ಆದರೆ ಪ್ರಭಾವ, ನಾಯಕತ್ವ, ಹೋರಾಟ, ಹಂಬಲ, ಪಕ್ಷದ ಮೇಲೆ ಇರತಕ್ಕಂಥ ಹೋಲ್ಡು, ಸಮುದಾಯದ ಮೇಲೆ ಇರತಕ್ಕಂಥ ಹೋಲ್ಡು, ಆ ಪೈಕಿ ಇರಬೇಕಲ್ಲ. ಅಲ್ಲಿ ನಿಮ್ಗೆ ಕಷ್ಟ ಆದಾಗ ಎಡವಟ್ ಆಗುತ್ತೆ. ಪ್ರಭಾವಿ ಲಿಂಗಾಯತ ಸಮುದಾಯದ ನಾಯಕರನ್ನು ಒಂದು ಕಡೆ ಬಿಜೆಪಿ ಡ್ರಾಪ್ ಮಾಡುತ್ತೆ. ಅನಿಲ್ ಬೆನಕೆಗೂ ಟಿಕೆಟನ್ನು ಕೊಟ್ಟಿಲ್ಲ ಬಿಜೆಪಿ ಹೈಕಮಾಂಡ್. ಹಾಲಿ ಶಾಸಕರು ಅನೇಕರಿಗೆ ಟಿಕೆಟ್ ಕೊಟ್ಟಿಲ್ಲ. ವಿಶ್ವನಾಥ್ ಪಾಟೀಲ್ರಿಗೂ ಬಿಜೆಪಿಯ ಟಿಕೆಟ್ ಮಿಸ್ ಆಗಿದೆ. ಆನಂತರ ಮಹದೇವಪ್ಪ ಯಾದವಾಡಗೂ ಕೂಡ ಕಮಲದ ಟಿಕೆಟ್ ಸಿಕ್ಕಿಲ್ಲ. ಸೊ ಸಿಗದೇ ಇದ್ದರೆ ಸುಮ್ಮನೆ ಇದ್ದು ಬಿಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಹೇಗೆ? ಬಿ ಜೆ ಪಿಯ ನಿಷ್ಠಾವಂತ ನಾಯಕನಿಗೆ ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿ ವಿದಾಯ ಹೇಳ್ತಾ ಇದ್ದಾರೆ. ಗುಡ್ ಬೈ, ಥ್ಯಾಂಕ್ ಯು. ಅಯ್ಯೋ, ನಾವು ಅದು ಮಾಡಿರಲಿಲ್ವಾ, ನಾವು ಡಿ ಸಿ ಎಮ್ ಮಾಡಿರಲಿಲ್ವಾ, ನಾವು ಶಾಸಕನ ಮಾಡಿರಲಿಲ್ವಾ, ನಾವು ಎಮ್ ಎಲ್ ಸಿ ಮಾಡಿ ಅವ್ರನ್ನ ಡಿ ಸಿ ಎಮ್ ಮಾಡಿರಲಿಲ್ವಾ, ಎಷ್ಟೆಲ್ಲ ಮಾಡಿತ್ತು ಪಕ್ಷ, ಇನ್ನೇನು ಮಾಡೋಕ್ಕೆ ಬಾಕಿ ಉಳಿದಿರಲಿಲ್ಲ, ಹಾಗಂದ ಮಾತ್ರಕ್ಕೆ ಇವತ್ತಿನ ಕತೆ ಹೇಳಿ ಅಂತ. ಇವತ್ತಿನ ಸ್ಟೋರಿ ಹೇಳಿ, ನಾನು ಒಂದು ಎಮ್ ಎಲ್ ಎ ಟಿಕೆಟು ಪಡೆದುಕೊಳ್ಳಲಾರದಷ್ಟು ಬೆಳಗಾವಿ ಭಾಗದ ದುರ್ಬಲ ರಾಜಕಾರಣಿಯೇ ಅಂತ ತನ್ನಷ್ಟಕ್ಕೆ ತಾನೇ ವ್ಯಕ್ತಿಯೊಬ್ಬ ಕ್ವಶನ್ ಮಾರ್ಕ್ ಹಾಕ್ಕೊಂಡು ನೋಡಿದಾಗ ಹರ್ಟ್ ಆಗಿರಬಹುದು, ಬೇಸರ ಆಗಿರಬಹುದು. ಅದರ ಲಾಭವನ್ನು ಯಾರು ಪಡ್ಕೊಳ್ತಾರೆ? ಅದರದ್ದು ಲಾಭ ಬಿ ಜೆ ಪಿಗೆ ಆಗುತ್ತಾ, ಕಾಂಗ್ರೆಸ್ಗೆ ಆಗಿಬಿಡುತ್ತಾ, ಇನ್ನೊಂದು ಪಾರ್ಟಿಗೆ ಆಗುತ್ತಾ, ಬೇರೆ ವಿಚಾರ. ಆದರೆ ಸಮುದಾಯವಾರು ಲೆಕ್ಕಾಚಾರದಲ್ಲಿ ಇಲ್ಲಿ ಎಡವಿದೆಯಾ? ಇದಕ್ಕಿಂತ ಧರ್ಮೇಂದ್ರ ಪ್ರಧಾನ ಅವರು ಏನು ನಮಗೆ ನಷ್ಟ ಇಲ್ಲ ರೀ, ಇರೋರು ಇರಿ, ಹೋಗೋರು ಹೋಗಿ ಹೇಳ್ಬೋದಾಗಿತ್ತಲ್ವೇ? ಧರ್ಮೇಂದ್ರ ಪ್ರಧಾನ್ ಹೇಳಿಲ್ಲ ಹಾಗೆ, ಯಾರು ಇರ್ತೀರೋ ಇರ್ರಿ, ಹೋಗೋರೆಲ್ಲ ಹೋಗ್ರಿ, ಐ ನೋ, ನನಗೆ ಗೊತ್ತೇನು ಮಾಡ್ಬೇಕು, ಬೆಳಗಾವಿಲಿ ಬರಬೇಕಾಗಿತ್ತಲ್ಲ. ಇದ್ದಕ್ಕಿದ್ದಂತೆ ಯಾರ್ಯಾರು ಟಿಕೆಟ್ ಕೊಟ್ಟಿದ್ದೆ ನಾನು, ವಿತ್ ಬಿ ಫಾರ್ಮ್ ಬನ್ನಿ ಮೀಟಿಂಗ್ ಮಾಡೋಣ, ಸಭೆ ಮಾಡೋಣ, ವೈದಿ ಸರಿ ಈ ಆತುರ ಇಲ್ಲೇನೋ ಆಗಿದೆ ಅಂತ ಅದರ ಸೂಚನೆ ಅಲ್ವೇ? ಬಿ ಫಾರ್ಮ್ ಸಮೇತ ಮೀಟಿಂಗ್ ಬನ್ನಿ ಅಂತ ಕರೆದುಬಿಟ್ರು. ಅಲ್ಲಿಗೆ ಅರ್ಥ ಏನು? ಕಡೆ ಗಳಿಗೆಯಲ್ಲೂ ಬಿ ಫಾರ್ಮನ್ನು ಚೇಂಜ್ ಮಾಡುವ ಸಾಧ್ಯತೆ ಇದೆಯಾ? ಕೆಲವರಿಗೆ ಶಮನ ಮಾಡುವಂಥ ಚಾನ್ಸಸ್ ಇದೆಯಾ? 8 ಕ್ಷೇತ್ರಗಳ ಪೈಕಿ 6ರಲ್ಲಿ ಕಮಲದ್ದೇ ಹವಾ ಇತ್ತು.
8 ಕ್ಷೇತ್ರಗಳ ಪೈಕಿ ಬೈಲಹೊಂಗಲ ಬೆಳಗಾವಿ ಗ್ರಾಮೀಣದಲ್ಲಿ ಲೆಕ್ಕ ಹಾಕೊಂಡ್ರೆ ಕಾಂಗ್ರೆಸ್ ಭದ್ರವಾಗಿದೆ. ಈ ಬಾರಿ ಚುನಾವಣೆಯಲ್ಲಿ ಮತ್ತಷ್ಟು ಕ್ಷೇತ್ರವನ್ನು ಕಳೆದುಕೊಳ್ಳುವುದು ಇದೆಯಾ ಕಮಲಕ್ಕೆ? ಪಡ್ಕೊಳ್ಳೋದು ಒಂದು ಕಡೆ ಹೋಗಲಿ, ಹಾಲಿ ಕೆಲವು ಶಾಸಕರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿ ಕಳ್ಕೊಳ್ಳೋ ಸಂಖ್ಯೆ ಕಳ್ಕೊಳ್ಳೋ ಪ್ರಮಾಣ ಜಾಸ್ತಿ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ರೆ ಲಕ್ಷ್ಮಣ ಸವದಿ ಗಾಣಿಗ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು, ಲೀಡರು. ಅಥಣಿಯಲ್ಲಿ ಲಿಂಗಾಯತ ಮರಾಠ ಸಮುದಾಯ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿಬಿಡುತ್ತೆ, ಡಿಸೈಡಿಂಗ್ ಫ್ಯಾಕ್ಟರ್ ಅದು. ಬಣಜಿಗ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಕುಮಟಳ್ಳಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇಲ್ಲಿ ಗಾಣಿಗ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು ಸೌದಿ ಅವರು, ಟಿಕೆಟ್ ಅವರಿಗೆ ಮಿಸ್ ಆಯಿತು. ಶಿವಮೊಗ್ಗದಲ್ಲೂ ಗಾಣಿಗ ಲಿಂಗಾಯತ ಸಮುದಾಯ ಬಲ ಅಂದರೆ ನಿಮಗೆ ಬೆಳಗಾವಿಯಿಂದ ಕನ್ಸಿಡರ್ ಮಾಡಿಕೊಂಡು ಶಿವಮೊಗ್ಗವರೆಗೂ ನೀವು ಟ್ರಾವೆಲ್ ಮಾಡಿದ್ರು ಕೂಡ ಅಲ್ಲಿ ಗಾಣಿಗರು ಅಥವಾ ಗಾಣಿಗ ಲಿಂಗಾಯತ ಸಮುದಾಯದ ಬಲ ಇದೆ. ಲಕ್ಷ್ಮಣ ಸೌದಿ ಅವರಿಗೆ ಟಿಕೆಟ್ ನಿರಾಕರಿಸುವ ಮೂಲಕ ಆ ಇಡೀ ಸಮುದಾಯದ ಒಂದು ಕೋಪವನ್ನು ಅಸಹನೆಯನ್ನು ಅಸಮಾಧಾನವನ್ನು ಎದುರು ಹಾಕ್ಕೊಳ್ತಾ ಇದೆಯಾ ಬಿಜೆಪಿಯಿಂದ? ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ರಾಮದುರ್ಗದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಮಹದೇವಪ್ಪ ಯಾದವಾಡ್ರು, ಲಿಂಗಾಯತ ಸಮುದಾಯದ ಮುಖಂಡರಪ್ಪ ಮಹದೇವಪ್ಪ ಯಾದವಾಡ್ರು, ಇದೀಗ ಅವ್ರಿಗೂ ಟಿಕೆಟ್ ಇಲ್ಲ ಅಂತ ಹೇಳಿದಾಗ ಪಂಚಮಸಾಲಿಗಳು ಆಲ್ರೆಡಿ ಸ್ವಲ್ಪ ಜನಕ್ಕೆ ಕೋಪ ಇದೆ, ಸ್ವಲ್ಪ ಜನಕ್ಕೆ ಖುಷಿ ಇದೆ, ಇದರಲ್ಲೇ ಆಲ್ರೆಡಿ ಕೆಣಕಿದ್ದಾರೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಈ ಸಾಲಿಗೆ ಮತ್ತೊಬ್ಬ ಲಿಂಗಾಯತ ನಾಯಕನಿಗೆ ಇವರು ಟಿಕೆಟ್ ಮಿಸ್ ಮಾಡಿದ್ದಾರೆ ಅಂತ ಆಗಬಹುದು. ಲಿಂಗಾಯತ ಮುಖಂಡರು ಮಹದೇವಪ್ಪ ಯಾದವಾಡ್ರು ಕುರುಬ ಸಮುದಾಯದ ಚಿಕ್ಕರೇವಣ್ಣ ಅವರಿಗೆ ಬಿಜೆಪಿ ಟಿಕೆಟನ್ನು ಕೊಟ್ಟಿದೆ. ಕುರುಬ ಎಸ್ ಸಿ ಎಸ್ ಟಿ ಸಮುದಾಯ ಹೆಚ್ಚಿರತಕ್ಕಂಥ ರಾಮದುರ್ಗ ಕ್ಷೇತ್ರ ಬೈಲಹೊಂಗಲದಲ್ಲಿ ಪಂಚಮಸಾಲಿಗಳೇ ಪ್ರಬಲ ಸಮುದಾಯ, ಪ್ರಬಲ ಮತದಾರರು. ಈ ಕ್ಷೇತ್ರದಿಂದ ಲಿಂಗಾಯತ ನಾಯಕ ವಿಶ್ವನಾಥ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಇದೂ ಕೂಡ ಒಂದು ಅಸಮಾಧಾನಕ್ಕೆ ಅಸಹನೆಗೆ ಕಾರಣ ಆಗಬಹುದು. ಬಣಜಿಗ ಲಿಂಗಾಯತ ಸಮುದಾಯದ ಜಗದೀಶ್ ಅವರಿಗೆ ಟಿಕೆಟನ್ನು ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಇನ್ನು ಬೆಳಗಾವಿ ಉತ್ತರ ಅಂತ ಬಂದರೆ ಲಿಂಗಾಯತ ಮರಾಠ ಮುಸ್ಲಿಂ ಮತದಾರರು ಜಾಸ್ತಿ ಬರ್ತಾರೆ ಈ ಭಾಗದಲ್ಲಿ. ಬೆಳಗಾವಿ ಉತ್ತರದಿಂದ ಡಾಕ್ಟರ್ ರವಿ ಪಾಟೀಲಿಗೆ ಟಿಕೆಟ್ ಹೋಗಿದೆ. ಲಿಂಗಾಯತ ಮತಗಳಿಗೋಸ್ಕರವಾಗಿ ಡಾಕ್ಟರ್ ರವಿ ಪಾಟೀಲ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಅಂತ ಭಾವಿಸೋಣ. ಆದರೆ ಅನಿಲ್ ಬೆನಕೆಗೆ ಇಲ್ಲಿ ಬೇವು. ಮರಾಠ ಮತಗಳ ಮೇಲೆ ಅನಿಲ್ ಬೆನಕೆಗೆ ಒಳ್ಳೆ ಹೋಲ್ಡ್ ಇದೆ, ಆದರೆ ಅನಿಲ್ ಬೆನಕೆಗೆ ಟಿಕೆಟ್ ಕೊಟ್ಟಿಲ್ಲ. ಹಾಗಾಗಿ ಬೆಳಗಾವಿ ಅಂದರೆ ಮರಾಠಿ ಸಮುದಾಯದ ಓಲೈಕೆ ಇರಲೇಬೇಕು, ಯಾವ ರಾಜಕೀಯ ಪಕ್ಷ ಇದ್ದರೂ ಅದನ್ನು ಮಾಡಲೇಬೇಕಾಗುತ್ತೆ ಆ ಭಾಗದಲ್ಲಿ. ಈಗ ಆ ಮರಾಠ ಮತಗಳ ಕಥೆ ಏನು ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ. ಬೆಳಗಾವಿ ಅಭ್ಯರ್ಥಿಗಳನ್ನು ಹಾಗಾದರೆ ಬಿಜೆಪಿ ಕಣಕ್ಕಿಳಿಸಿದ್ದು ಯಾವ ಲೆಕ್ಕಾಚಾರದಲ್ಲಿ? ವಿನಬಿಲಿಟಿನ, ಕೆಲವ್ರನ್ನ ಕಳ್ಕೊಂಡ್ರು ಚಿಂತೆ ಇಲ್ಲ ಅಂತನ, ನಾವು ಕಳ್ಕೊಂಡವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಏನು ಪರಿಸ್ಥಿತಿ ಆಗುತ್ತೆ, ಅವ್ರ ಪಕ್ಷೇತರ ನಿಂತರೆ ಏನಾಗುತ್ತೆ, ಒಂದು ಗುಂಪು ಗುಂಪೇ ಕಾಂಗ್ರೆಸ್ ಕಡೆ ಜಾಯ್ನ್ ಆದರೆ ಏನಾಗುತ್ತೆ, ಸೌದಿಯವ್ರನ್ನ ಕೈಬಿಟ್ಟರೆ ಏನಾಗುತ್ತೆ, ಇಂಥ ಲೆಕ್ಕಾಚಾರಗಳು ಒಂದು ರಾಜಕೀಯ ಪಕ್ಷವಾಗಿ 24/7 ರಾಜಕಾರಣ ಮಾಡುವ ಪಕ್ಷಕ್ಕೆ ಇರುತ್ತೆ. ಆದರೆ ಆ ಲೆಕ್ಕಾಚಾರ ಈಗಲೂ ಪರ್ಫೆಕ್ಟ್ ಆಗೋದು, ನಮ್ಮದೇನು ತಕರಾರಿಲ್ಲ, ಈಗಲೂ ವಿ ಆರ್ ರೈಟ್, ಯಾರು ಹೋದರೂ ಕೇರ್ ಮಾಡಲ್ಲ ಅಂದರೆ ತಕರಾರಿಲ್ಲ. ಆದರೆ ಇದು ನೋಡಿದ್ರೆ ಈ ಬಂಡಾಯ, ಈ ಬೆಂಕಿ, ಈ ಗುಂಪು, ಬಿಜೆಪಿ ಹೈಕಮಾಂಡಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು, ಇವರು ಮೀಟಿಂಗ್ ಮೇಲೆ ಮೀಟಿಂಗ್ ಕರೀತಿರೋದು ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಅಷ್ಟು ಸುಲಭ ಅಂತೂ ಇಲ್ಲ ಅಂತ ಕಾಣಿಸ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿ ಈ ಬಾರಿ ಕಮಲವನ್ನು ಅವರಂದುಕೊಂಡ ಪ್ರಮಾಣದಲ್ಲಿ ಅರಳಿಸುವುದು ಸುಲಭನ ಕಷ್ಟನ?